ವಾ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆ ಶರಣು ಶರಣಾರ್ಥಿ ಐದಕ್ಕೆ ಲಕ್ಕಮ್ಮನ ವಚನಗಳನ್ನು ಮುಂದುವರಿಸುವ ಮೊದಲು ಇನ್ನು ಕೆಲವು ಗಂಟೆಗಳು ಕಳೆದರೆ ನಮಗೆ ಜನವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಬಂದ್ಬಿಡುತ್ತೆ ಎರಡು ಸಾವಿರದ ಹದಿನೆಂಟರ ಕೊನೆಯ ದಿನ ಈ ದಿನ ನಾವು ಜನವರಿ ಒಂದನ್ನು ಹೊಸ ವರ್ಷ ಅಂತ ಆಚರಿಸ್ಬೇಕಾ ಯುಗಾದಿಯನ್ನು ಹೊಸ ವರ್ಷ ಅಂತ ಆಚರಿಸ್ಬೇಕಾ ಈ ಥರದ ಗೊಂದಲಗಳು ಸಾಕಷ್ಟು ನಮ್ಮ ನಡುವೆ ಇದ್ದಾಗ್ಯೂ ಕ್ರಿಸ್ತ ಶಕ ಅಂತ ತಗೊಂಡಾಗ ಜನವರಿ ಒಂದನ್ನು ನಾವು ಹೊಸ ವರ್ಷ ಅಂತ ಒಪ್ಕೊಳ್ತಾ ಇರೋ ಹೊತ್ತಲ್ಲಿ ಅಥವಾ ಇದನ್ನು ಒಪ್ಕೋಬೇಕಾ ಬೇಡವಾ ಅನ್ನುವ ಗೊಂದಲಗಳನ್ನು ಮೀರಿ ಯಾವುದೋ ಒಂದು ದಿನವನ್ನು ನಾವೊಂದು ವರ್ಷದ ಸಂಕೇತವಾಗಿ ಒಂದು ಹೊಸ ವರ್ಷದ ಸಂಕೇತವಾಗಿ ಇಟ್ಕೊಂಡಾಗ ಅಂದರೆ ಒಂದು ವರ್ಷದ ಅಂತ್ಯ ಡಿಸೆಂಬರ್ ಮೂವತ್ತೊಂದನೇ ದಿನ ಎರಡು ಸಾವಿರದ ಹದಿನೆಂಟರ ಕೊನೆ ಜನವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಆರಂಭ ಅಂತ ನಾವು ಒಂದು ಇಟ್ಕೊಂಡಾಗ ಹೊಸ ವರ್ಷಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಇದು ಸರಿ ತಪ್ಪು ಅನ್ನುವ ಗೊಂದಲಗಳನ್ನು ಮೀರಿ ಒಟ್ಟು ಒಂದು ಹೊಸ ದಿನಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಈ ಹೊತ್ತಲ್ಲಿ ಈಗಾಗಲೇ ನಾವು ಎರಡು ಸಾವಿರದ ಹದಿನೆಂಟನ್ನು ಕಳೆದ ಸಂದರ್ಭದಲ್ಲಿ ನಮಗೆ ಕಾಡೋದು ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಹದಿನೆಂಟನ್ನು ಬಿಟ್ವಿ ಅಂತ ಹೇಳಿ ದುಃಖ ಪಡಬೇಕಾ ಎರಡು ಸಾವಿರದ ಹತ್ತೊಂಬತ್ತು ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಸಂಭ್ರಮ ಪಡಬೇಕಾ ಅನ್ನುವ ಗೊಂದಲ ಮತ್ತೆ ನಮ್ಮನ್ನು ಕಾಡೋಕ್ಕೆ ಶುರುವಾಗುತ್ತೆ ಯಾಕಂದರೆ ಈ ಕಾಲ ಅನ್ನೋದು ನೋಡಿ ಮುಂದಿನ ವರ್ಷ ಬರುತ್ತೆ ಕಳೆದ ವರ್ಷ ಮಾತ್ರ ನಮ್ಮ ಪಾಲಿಗೆ ಯಾವತ್ತೂ ಬರಲ್ಲ ಈ ಒಂದು ವರ್ಷ ಏನು ಕಳೆದು ಹೋಯ್ತಲ್ಲ ನಮ್ಮ ಪಾಲಿಗೆ ಈ ಕಳೆದ ವರ್ಷಗಳು ನಮ್ಮ ಪಾಲಿಗೆ ಅಮೂಲ್ಯವಾದ ವರ್ಷಗಳು ಈ ಕಳೆದ ವರ್ಷಗಳಲ್ಲಿ ನಾವು ಒಂದೊಂದು ವರ್ಷ ಕಳೆದ ಹಾಗೆ ಒಂದೊಂದು ವರ್ಷ ಒಂದೊಂದು ಹೆಜ್ಜೆಯನ್ನು ನಮ್ಮ ಸಾವಿನ ಮನೆಗೆ ಹತ್ತಿರ ಆಗ್ತಾ ಬರ್ತೆ ಅಂದರೆ ನಮ್ಮ ಆಯಸ್ಸಲ್ಲೇ ಒಂದೊಂದು ವರ್ಷ ಕಳೆದು ಹೋಗ್ತಾನೇ ಇರುತ್ತೆ ನನಗೀಗ ಎರಡು ಸಾವಿರದ ಹದಿನೆಂಟು ಒಂದು ವರ್ಷ ಕಳೆದೇ ಅಂದರೆ ನಾನು ಒಂದು ವರ್ಷ ಸಾವಿಗೆ ಹತ್ತಿರ ಇದ್ದೀನಿ ಹತ್ತಿರ ಬಂದುಬಿಟ್ಟಿದ್ದೀನಿ ಸೊ ಈ ಥರದಲ್ಲಿ ಒಂದು ನಾನು ಒಂದು ಅಮೂಲ್ಯವಾದ ಒಂದು ವರ್ಷವನ್ನು ಕಳ್ಕೊಂಡೆ ಅನ್ನುವ ದುಃಖ ನಮ್ಮ ಪಾಲಿಗೆ ಬಂದರೆ ನಾಳೆ ಒಂದು ಹೊಸ ವರ್ಷವನ್ನು ಸ್ವಾಗತಿಸ್ತಾ ಇದ್ದೀವಿ ಅಂದಾಗ ಈ ಒಂದು ಹೊಸ ಹಳೆಯ ಒಂದು ವರ್ಷವನ್ನು ನಾನು ಅಮೂಲ್ಯವಾಗಿ ಕಳೆದಿದ್ದೇನೆ ಆ ಒಂದು ವರ್ಷವನ್ನು ಸಾರ್ಥಕಪಡಿಸಿಕೊಂಡಿದ್ದೇನೆ ಈ ಬರುವ ವರ್ಷವನ್ನು ಮತ್ತಷ್ಟು ಹೆಚ್ಚು ಸಾರ್ಥಕತೆಯಿಂದ ನಾನು ಕಳೀತೀನಿ ಅದನ್ನು ಉಪಯೋಗಿಸ್ಕೊಳ್ತೀನಿ ಅನ್ನುವ ಭಾವ ನಮ್ಮಲ್ಲಿದ್ದಾಗ ನಾವು ಅದನ್ನು ಸಂಭ್ರಮದಿಂದ ಸ್ವಾಗತಿಸೋಕೆ ಆಚರಿಸೋಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಭಾವದಿಂದ ನಾವು ಸ್ವಾಗತವನ್ನು ಅಂದರೆ ಮುಂದಿನ ವರ್ಷಕ್ಕೆ ಸ್ವಾಗತವನ್ನು ಬಯಸಿದ್ದೇ ಆದರೆ ಅದು ನಿಜವಾಗ್ಲೂ ಒಂದು ಸಂಭ್ರಮಕ್ಕೆ ಕಾರಣ ಆಗತ್ತೆ ಹಾಗಿರುವಾಗ ನಾವು ನಮ್ಮ ಕಳೆದ ವರ್ಷವನ್ನು ಹೇಗೆ ಕಳೆದೋ ಹೇಗೆ ಅದನ್ನು ಉಪಯೋಗಿಸ್ಕೊಂಡೋ ಅನ್ನೋದು ಒಂದು ಅವಲೋಕನ ನಮ್ಮೆಲ್ಲರ ಪಾಲಿಗೆ ಇರಬೇಕು ಯಾವಾಗಲೂ ಅಷ್ಟೇ ಒಂದು ವರ್ಷ ನಾವು ಕಳೆದಿದ್ದೀವಿ ಈ ಒಂದು ವರ್ಷ ಕಳ್ಕೊಂಡು ಬಂದ ಅಂದಾಗ ಈ ವರ್ಷ ನಾವು ಏನು ಮಾಡಿದ್ವಿ ಒಂದು ಈ ಸಂದರ್ಭಕ್ಕೆ ಒಂದು ಘಟನೆ ನನಗೆ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಓದಿದ ಘಟನೆ ಇಂಗ್ಲಿಷ್ ಒಬ್ಬ ಲೇಖಕ ಇದರಂತ ಬೇಕನ್ ಅನ್ನುವಂಥದ್ದು ಆತನ ಹೆಸರು ಆತ ತನ್ನ ಹುಟ್ಟಿದ ಹಬ್ಬದ ದಿನ ಕಾಣೆ ಆಗ್ಬಿಡೋದು ಎಲ್ಲರೂ ಹುಟ್ಟಿದ ಹಬ್ಬದ ದಿನ ತನ್ನ ಸ್ನೇಹಿತರು ಬಂಧು ಬಾಂಧವರ ಜೊತೆ ಸೇರಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ರೆ ಆತ ಆ ಹುಟ್ಟಿದ ದಿನ ಎಲ್ಲೋ ಕಾಣೆ ಆಗ್ಬಿಡೋರಂತೆ ಎಲ್ಲಿ ಹೋದ್ರು ಎಲ್ಲರೂ ಹುಡುಕಾಡೋರು ಎಲ್ಲಪ್ಪ ಈ ಮನುಷ್ಯ ಆತನ ಹುಟ್ಟಿದ ದಿನ ಒಂದು ವಿಶ್ ಮಾಡೋಣ ಅಂದರೂ ಒಂದು ಶುಭಾಶಯ ಕೋರೋಣ ಅಂದ್ರು ಇಲ್ವಲ್ಲ ಅಂತ ಹೇಳಿದ್ರೆ ಅದು ದೂರದ ಒಂದು ಊರಾಚೆ ಇರುವ ಒಂದು ದೂರದಲ್ಲಿರುವಂಥ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ಕುಳಿತುಕೊಂಡಿರೋ ಇಡೀ ದಿನ ಕುಳಿತುಕೊಂಡಿರೋರು ಏನು ಮಾಡ್ತಾಯಿದ್ರು ಅವರಲ್ಲಿ ಕುಳಿತುಕೊಂಡು ಅಂತ ಹೇಳಿದರೆ ಅವರು ಕಳೆದ ವರ್ಷದಿಂದ ಈ ವರ್ಷದವರೆಗೆ ನಾನು ಏನೇನು ಕೆಲಸ ಮಾಡಿದೆ ಅದರ ಒಂದು ಅವಲೋಕನ ಒಂದು ಸಿಂಹಾವಲೋಕನ ಸಿಂಹಾವಲೋಕನ ಅಂತ ಹೇಳಿದ್ರೆ ಸಿಂಹ ಕಾಡಲ್ಲಿ ಒಂದಷ್ಟು ದೂರ ಹೆಜ್ಜೆಯನ್ನು ಇಟ್ಟು ಮುಂದೆ ಬಂದು ಹಿಂತಿರುಗಿ ತಾನು ನಡೆದು ಬಂದ ಹೆಜ್ಜೆಯನ್ನು ನೋಡಿಕೊಳ್ಳೋ ತಂದೆ ಹಾಗೆ ನಾವು ನಮ್ಮ ಬದುಕಲ್ಲಿ ನಾವು ಹಿಂದಿನ ದಿನಗಳನ್ನು ಒಂದಿಷ್ಟು ಅವಲೋಕನ ಮಾಡಬೇಕು ಹಾಗ ಆ ಕವಿ ಆ ಲೇಖಕ ತನ್ನ ಬದುಕನ್ನು ಅವಲೋಕಿಸೋರಂತೆ ಈ ಒಂದು ವರ್ಷ ನಾನು ಏನೇನು ಮಾಡಿದೆ ನನ್ನಿಂದ ಎಷ್ಟು ಜನರಿಗೆ ಸಹಾಯ ಆಯಿತು ನನ್ನಿಂದ ಎಷ್ಟು ಜನರಿಗೆ ನೋವಾಯಿತು ನನ್ನಿಂದ ಏನೇನು ತಪ್ಪುಗಳಾದವು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದನ್ನು ನಾನು ಎಷ್ಟರ ಮಟ್ಟಿಗೆ ಸಾಧಿಸಿದೆ ಈ ಎಲ್ಲ ಪಟ್ಟಿಯನ್ನು ಕುಳಿತುಕೊಂಡು ಬರೆಯೋದಂತಾದ பரதாதே ஹௌதல்ல நான் ஹோத ಇಷ್ಟು ತಪ್ಪುಗಳನ್ನು ಮಾಡಿದ್ದೆ ಈ ವರ್ಷ ಇಷ್ಟು ತಪ್ಪುಗಳನ್ನು ಮಾಡಿದ್ದೀನಿ ಆದರೆ ಮುಂದಿನ ವರ್ಷ ಈ ತಪ್ಪುಗಳ ಸಂಖ್ಯೆ ಇಷ್ಟು ಕಡಿಮೆ ಆಗಬೇಕು ಅಥವಾ ತಪ್ಪನ್ನೇ ಮಾಡದೇ ಇರುವಂತೆ ಬದುಕಬೇಕು ಈ ವರ್ಷ ನನ್ನಿಂದ ಎಷ್ಟೊಂದು ಜನರಿಗೆ ಇಂತಿಂತವರಿಗೆ ನೋವಾಗಿದೆ ಅಂಥವರ ನೋವಿಗೆ ನೋ ಅವರ ನೋವು ಕೊಟ್ಟಿದ್ದಕ್ಕೆ ಕಾರಣ ನಾನಾಗಿದ್ದೇನೆ ಅದಕ್ಕೂ ಪರಿಹಾರ ನಾನು ಏನು ಮಾಡಿಕೊಳ್ಬೇಕು ನಾನು ನಾನು ಅಂದುಕೊಂಡಿದ್ದ ಕೆಲಸವನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದೀನಿ ಆ ಸಾಧನೆ ನಾನು ಕೈಗೂಡಿದೆಯಾ ಈ ಥರದ ಎಲ್ಲ ಅವಲೋಕನವನ್ನು ಮಾಡಿ ಮತ್ತೆ ಸಂಜೆ ಆದಮೇಲೆ ಆತ ಮನೆಗೆ ಹಿಂತಿರುಗೋರಂತೆ ಆ ಹಿಂತಿರುಗುವ ಮೊದಲು ಒಂದು ನಿರ್ಧಾರವನ್ನು ಮಾಡಿಕೊಳ್ತಾ ಇದ್ರಂತೆ ಮುಂದಿನ ವರ್ಷ ನನ್ನ ಈ ಪಟ್ಟಿಯಲ್ಲಿ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಬೇಕು ನನ್ನಿಂದ ನೋವನ್ನು ಅನುಭವಿಸುವವರ ಸಂಖ್ಯೆ ಕಡಿಮೆ ಆಗಬೇಕು ನನ್ನ ಕೋಪಕ್ಕೆ ತುತ್ತಾಗುವವರ ಸಂಖ್ಯೆ ಕಡಿಮೆ ಆಗಬೇಕು ಈ ಥರದ ತಮ್ಮ ಗುಣ ಮತ್ತು ಅಥವಾ ಸದ್ಗುಣ ಮತ್ತು ದುರ್ಗುಣಗಳನ್ನೆಲ್ಲ ಅವಲೋಕಿಸಿ ಹಿಂದಿರುಗುವಂಥ ಒಂದು ವ್ಯಕ್ತಿತ್ವವನ್ನು ಆತ ರೂಢಿಸ್ಕೊಂಡಿದ್ರಂತೆ ಹಾಗೆ ಅಂಥ ಒಂದು ವ್ಯಕ್ತಿತ್ವವನ್ನು ಅವರು ರೂಢಿಸ್ಕೊಳ್ಳೋದು ಮಾತ್ರ ಅಲ್ಲ ನಾವು ಪ್ರತಿಯೊಬ್ಬರೂ ಇಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕಾಗತ್ತೆ ರೂಢಿಸ್ಕೊಂಡಾಗ ನಮಗೆ ಆ ಒಂದು ವರ್ಷದ ಮಹತ್ವ ಅರ್ಥ ಆಗುತ್ತೆ ಏನೋ ಬೆಳಗಾಯಿತು ದಿನ ಕಳೀತು ವರ್ಷ ಮುಗೀತು ಈ ಬಂದ್ವಿ ಮಾಮೂಲಿ ಬೆಳಗ್ಗೆ ಎದ್ದು ಊಟ ಮಾಡು ವ್ಯಾಯಾಮ ಮಾಡು ಅಥವಾ ಕೆಲಸ ಮಾಡು ಮಾಮೂಲಿ ಇದೊಂದು ಯಂತ್ರದ ಥರದ ನಮ್ಮ ಬದುಕನ್ನು ಮುಂದೂಡೋಕು ಬದಲಾಗಿ ಈ ಒಂದು ವರ್ಷದ ನಮ್ಮ ಯಾಂತ್ರಿಕ ಬದುಕಿನ ನಡುವೆಯೂ ನಾವು ಗಳಿಸಿಕೊಂಡ ಜ್ಞಾನ ಏನು ನಮ್ಮಿಂದ ಆದ ನಾಲ್ಕು ಜನರಿಗಾದ ಉಪಕಾರ ಏನು ನಾವು ನಮ್ಮ ಬದುಕನ್ನು ಸಾರ್ಥಕವಾಗಿ ಬದುಕಿರುವ ರೀತಿ ಹೇಗೆ ಈ ಥರದ ಒಂದು ಅವಲೋಕನವನ್ನು ಮಾಡಿಕೊಂಡು ಮುಂದಿನ ವರ್ಷವನ್ನು ನಾವು ಆ ದಿಕ್ಕಲ್ಲಿ ಸ್ವಾಗತಿಸಿದ್ದೇ ಆದರೆ ನಿಜವಾಗಿಯೂ ಒಂದು ಅದೊಂದು ಅರ್ಥಪೂರ್ಣವಾದ ಹೊಸ ವರ್ಷದ ಸ್ವಾಗತ ಅಂತ ಅನ್ನಿಸ್ಕೊಳ್ಳುತ್ತೆ ನಾವು ದಿನ ಅನ್ನೋದು ಕಾಲ ಅನ್ನೋವಂಥದ್ದು ಎಷ್ಟು ಮಟ್ಟಿಗೆ ನಮ್ಮಿಂದ ಜಾರು ಹೋಗುತ್ತೆ ಅಂತ ಹೇಳಿದ್ರೆ ಯಾವ ಕ್ಷಣಕ್ಕೂ ಯಾ ಕಾಲ ನಮ್ಮ ಹಿಡಿತದಲ್ಲಿ ನಿಲ್ಲಲ್ಲ ಒಂದು ಕ್ಷಣ ಕೂಡ ನಾನು ಈ ಎಷ್ಟೊಂದು ಸಾತಿ ಈ ಭಾವಗೀತೆಯನ್ನು ಹೇಳಿದ್ದೀನಿ ಜಿಪುಣ ಅಂದರೆ ಜಿಪುಣ ಈ ಕಾಲ ಏನೇ ಗಿರ್ವಿ ಇಟ್ಟರು ಎಷ್ಟೇ ಬಡ್ಡಿ ತೆತ್ತು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ ಅಂತ ಹೇಳಿ ಒಂದು ಗಳಿಗೆ ಒಂದು ಕ್ಷಣ ಕೂಡ ನನ್ನೊಟ್ಟಿಗೆ ನನಗಾಗಿ ನಿಲ್ಲೋದಿಲ್ಲ ಈ ಕಾಲ ಅನ್ನೋದು ಈ ಕಾಲಚಕ್ರ ಅನ್ನೋದು ಸದಾ ತಿರುಗ್ತಾನೇ ಇದೆ ಸುತ್ತಾನೇ ಇರುತ್ತೆ ಈ ಕಾಲಚಕ್ರದ ಜೊತೆಯಲ್ಲಿ ಈ ಕಾಲದ ಜೊತೆಯಲ್ಲಿ ನಾವು ಹೆಜ್ಜೆಯನ್ನು ಇಡುವಾಗ ಆ ನಮ್ಮ ಹೆಜ್ಜೆಯ ಗುರುತುಗಳನ್ನು ನಾವು ಉಳಿಸಿ ಹೋಗುವ ಪ್ರಯತ್ನ ಪಡಬೇಕು ಹೇಗಪ್ಪ ನಾವು ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋಗೋ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ಶಾಶ್ವತವಾಗಿ ಅಲ್ಲದೇ ಇದ್ದರೂ ನನ್ನಿಂದ ನಾಲ್ಕು ಜನರಿಗೆ ಸಹಾಯ ಆಗಬೇಕು ಆ ನಾಲ್ಕು ಜನರಿಗೆ ನಮ್ಮಿಂದ ಸಹಾಯ ಆಗುತ್ತಲ್ಲ ಅದೇ ಭಗವಂತನ ಸೇವೆ ಅದನ್ನೇ ಟಿ ಪಿ ಕೈಲಾಸಂ ಅವ್ರು ಹೇಳಿದ್ದು ನೀನು ಭೂಮಿ ಮೇಲೆ ಬದುಕಿರೋಕೆ ದೇವರು ಕೊಡೋ ಬಾಡಿಗೆ ಅಂದರೆ ಅದು ನಾಲ್ಕು ಜನರಿಗೆ ಸಹಾಯ ಮಾಡೋದು ಅಂತ ಹೇಳಿ ಅದನ್ನೇ ಅಬ್ದುಲ್ ಕಲಾಂ ಹೇಳೋದು ಏನಪ್ಪ ಅಂತ ಹೇಳಿ ಅಂದರೆ ಯಾರು ಭಗವಂತನ ಸೃಷ್ಟಿಯಲ್ಲಿದ್ದಾರಲ್ಲ ಜನ ಅವರೆಲ್ಲ ಆತನ ಬಂಧುಗಳೇ ಜನ ಪ್ರಾಣಿ ಪಕ್ಷಿ ಒಟ್ಟು ಭಗವಂತನ ಸೃಷ್ಟಿಯಲ್ಲಿರೋವರೆಲ್ಲ ಆ ಭಗವಂತನ ಬಂಧುಗಳೇ ಯಾರು ಅವರ ಸೇವೆಯನ್ನು ಮಾಡ್ತಾರೋ ಅವರು ಭಗವಂತನಿಗೆ ಹತ್ತಿರವಾಗ್ತಾರೆ ಅನ್ನುವಂಥ ಮಾತನ್ನು ಅಬ್ದುಲ್ ಕಲಾಂ ಹೇಳ್ತಾರೆ ಅಂದರೆ ನನ್ನ ಬದುಕಿನ ಸಾರ್ಥಕತೆಯನ್ನು ಬರೀ ನನ್ನ ಸ್ವಾರ್ಥದಲ್ಲಿ ಕಂಡುಕೊಳ್ಳೋದಲ್ಲ ನನ್ನ ಸ್ವಾರ್ಥ ಮಾತ್ರ ಸಾರ್ಥಕ ಬದುಕ ನಾನು 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 ಅನ್ನುವ ಸ್ವಾರ್ಥದಿಂದ ಬದುಕಿದ್ದಾಗ ನೀನು ನೀನು ಒಂದಿನ ಕಳೆದು ಹೋಗ್ತೀಯ ನಾನು ನೀನು ಎಲ್ಲರೂ ಒಂದಿನ ಕಳೆದು ಹೋಗ್ತೀವಲ್ಲ ಆ ನಾವು ಕಳೆದು ಹೋದಾಗ ಮತ್ತೆ ನಮ್ಮ ಜೊತೆಯಲ್ಲಿ ನಾವು ಅನ್ನೋದು ಹೊರಟು ಹೋಗ್ಬಿಡುತ್ತೆ ಅಲ್ಲಿ ಮತ್ತೆ ಏನೂ ಉಳ್ಕೊಳ್ಳಲ್ಲ ನಾನು ಅನ್ನುವ ಸ್ವಾರ್ಥವನ್ನು ಬಿಟ್ಟು ನಾವು ಅನ್ನುವ ಭಾವದಿಂದ ನಾಲ್ಕು ಜನರಿಗೆ ನಾವು ಸಹಾಯ ಮಾಡಿದ್ದರೆ ನಾವು ಅನ್ನುವ ಮನೋಭಾವದಲ್ಲಿ ನಮ್ಮ ಬದುಕನ್ನು ಸಾಗಿಸ್ಕೊಂಡು ಹೋದಾಗ ನಮ್ಮ ನಂತರ ನಮ್ಮ ನೆನಪಾದರೂ ನಮ್ಮ ಸಹಾಯವನ್ನು ಪಡೆದಂಥವರಿಗೆ ಅದು ಉಳ್ಕೊಳ್ಳುತ್ತೆ ಕೆಲವು ದಿನಗಳಾದರೂ ನಮ್ಮ ಹೆಜ್ಜೆ ಗುರುತುಗಳು ಆ ಮೂಲಕ ಉಳ್ಕೊಳ್ತಾ ಹೋಗುತ್ತೆ ಅಂಥ ಒಂದು ದಿಕ್ಕಲ್ಲಿ ನಾವು ಸಾಗಬೇಕು ನಮ್ಮ ಬದುಕನ್ನು ನಮ್ಮ ದಿನವನ್ನು ಈ ಕಳೆದರೆ ಕಳೆದು ಹೋಯಿತು ಮತ್ತು ಒಂದು ಇನ್ನೊಂದು ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ ನಮಗಿರೋದು ಕೇವಲ ಹಬ್ಬಬ್ಬ ಅಂದರೆ ನೂರು ವರ್ಷ ಆಯಸ್ಸು ಈ ನೂರು ವರ್ಷ ಆಯಸ್ಸಲ್ಲಿ ನಾವು ಸಾಧಿಸಬೇಕಾದ್ದು ಎಷ್ಟು ಎಷ್ಟೊಂದು ಇದೆ ನಾವು ತಿಳ್ಕೊಳ್ಬೇಕಾದ್ದು ಎಷ್ಟೊಂದು ಇದೆ ಎಷ್ಟೊಂದೆಲ್ಲ ನಾವು ನೋಡಬೇಕಾದಂತಹ ಸಂಗತಿಗಳಿದ್ದಾವೆ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿಗಳಿದ್ದಾವೆ ಇದನ್ನೆಲ್ಲ ಇಷ್ಟು ಅಲ್ಪಾವಧಿಯಲ್ಲಿ ನಾವು ಸಾಧಿಸೋಕೆ ಸಾಧ್ಯನಾ ಅಂತ ಹೇಳಿದರೆ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಮಾತು ಹೇಳ್ತಾರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಕೆ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಜಗತ್ ಎಲ್ಲವನ್ನೂ ನಾನು ಅರ್ಥೈಸ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ನಿನಗೇನು ಬೇಕೋ ಎಷ್ಟು ಬೇಕು ಅಷ್ಟನ್ನ ಅರ್ಥ ಮಾಡ್ಕೊಳ್ತಾ ಅಷ್ಟನ್ನು ತಿಳ್ಕೊಳ್ತಾ ನಿನ್ನ ಬದುಕನ್ನ ಸಾರ್ಥಕ ಪಡಿಸ್ಕೊಳ್ಳೋದಿಕ್ಕಲ್ಲಿ ನೀನು ಸಾಗು ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದರೆ ಹೌದು ನಮಗೇನು ಬೇಕು ಅಂತ ನಾವು ಯೋಚನೆ ಮಾಡಿದ್ರು ನಮಗೆ ಈ ಜಗತ್ತಲ್ಲಿರೋ ಅತ್ಯುತ್ತಮವಾದ ಒಂದಿಷ್ಟು ತಿನಿಸುಗಳನ್ನಾದರೂ ತಿನ್ನಬೇಕು ಈ ಜಗತ್ತಲ್ಲಿರುವ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳನ್ನಾದರೂ ನಾವು ಓದಬೇಕು ಈ ಜಗತ್ತಲ್ಲಿರುವ ಅತ್ಯುತ್ತಮವಾದ ಸ್ಥಳಗಳನ್ನಾದರೂ ನಾವು ನೋಡಬೇಕು ಈ ಜಗತ್ತಲ್ಲಿರುವ ಅತ್ಯುತ್ತಮವಾದ ವ್ಯಕ್ತಿಗಳನ್ನಾದರೂ ನಾವು ಅವರನ್ನಾದರೂ ಅರ್ಥ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಇಷ್ಟೊಂದು ಸಮಯ ಅದಕ್ಕಾಗಬೇಕು ಹಾಗಾಗಿ ಅಷ್ಟೊಂದು ಸಮಯ ನಮಗೆ ಬೇಕಾಗಿರೋ ಹೊತ್ತಲ್ಲಿ ಇರುವ ಈ ಅಲ್ಪ ನಮ್ಮ ಆಯಸ್ಸಲ್ಲಿ ನಾವು ಆ ದಿಕ್ಕಲ್ಲಿ ಆ ಸಾಧನೆಯ ದಿಕ್ಕಲ್ಲಿ ಸಾಗೋದನ್ನು ಬಿಟ್ಟು ವ್ಯರ್ಥ ಕಾಲಹರಣವನ್ನು ಮಾಡೋದಿದೆಯಲ್ಲ ವ್ಯರ್ಥವಾಗಿ ಕಾಲವನ್ನು ಕಳೆಯೋದಿದೆಯಲ್ಲ ಇದು ಒಂದು ಬಗೆಯ ನಮ್ಮ ಬದುಕಿನ ವ್ಯರ್ಥ ರೀತಿಯನ್ನು ತಿಳಿಸ್ಕೊಡುತ್ತೆ ನಾನು ಇಲ್ಲಿ ಹೇಳೋಕ್ಕೆ ಹೊರಟಿರುವ ವಿಷಯ ಏನು ಅಂತ ಹೇಳಿದರೆ ನಮಗೆ ಸಿಕ್ಕ ಈ ಅಮೂಲ್ಯ ಬದುಕು ಈ ಬಾಳು ಅನ್ನುವ ಬೆಳಕು ಇದೆಯಲ್ಲ ಶಿವರಾಮ್ಕಾರ ಅಂತರೆ ಹೇಳುವಂತೆ ಬಾಳುವೆಯೇ ಬೆಳಕು ಈ ಬೆಳಕು ಇದೆಯಲ್ಲ ಈ ಬೆಳಕು ಪ್ರಜ್ವಲಿಸಬೇಕು ಪ್ರಕಾಶಿಸಬೇಕು ಆ ನಮ್ಮ ಬದುಕಿನ ಬೆಳಕಲ್ಲಿ ನಾಲ್ಕು ಜನರ ಬದುಕು ಬೆಳಗಬೇಕು ಹಸನಾಗಬೇಕು ಆ ರೀತಿಯಲ್ಲಿ ನಮ್ಮ ಬದುಕನ್ನು ಯಾವುದಾದ್ರೂ ರೂಪದಲ್ಲಿ ನಾವು ಸಾರ್ಥಕ ಪಡಿಸಿಕೊಳ್ಬೇಕು ಆಗ ಮಾತ್ರ ನಮ್ಮ ಈ ಹೊಸ ವರ್ಷದ ಸ್ವಾಗತಕ್ಕೆ ಒಂದು ಅರ್ಥ ಬರುತ್ತೆ ಕಳೆದ ನಮ್ಮ ಒಂದು ವರ್ಷ ಅಥವಾ ಇದುವರೆಗೆ ಕಳೆದ ದಿನಗಳಿಗೆ ಒಂದು ಮಹತ್ವ ಬರುತ್ತೆ ಇನ್ನು ಮುಂದಾದರೂ ಆ ಥರದ ಪ್ರ ಅರ್ಥಪೂರ್ಣವಾದ ದಿನಗಳನ್ನು ವರ್ಷಗಳನ್ನು ನಾವು ಕಳೆಯೋಣ ನಮ್ಮ ಸಾಧನೆಯ ಕಡೆಗೆ ನಮ್ಮ ಮನಸ್ಸನ್ನು ನೆಡೋಣ ಅರ್ಥಪೂರ್ಣವಾದ ರೀತಿಯಲ್ಲಿ ಬದುಕ್ತಾ ನಮ್ಮ ಬದುಕಿಂದ ನಾಲ್ಕು ಜನರ ಬದುಕನ್ನು ಹಸನು ಮಾಡುವ ನಿಟ್ಟಲ್ಲಿ ನಾವು ದಿನವನ್ನು ಸಾರ್ಥಕಪಡಿಸಿಕೊಂಡು ಮುನ್ನಡೆಯೋಣ ಅನ್ನುವ ಆಶಯದೊಂದಿಗೆ ಮುಂದಿನ ಒಂದು ಹೊಸ ವರ್ಷವನ್ನು ಸ್ವಾಗತಿಸ್ತೇನೆ ಮತ್ತೊಂದು ವಿಷಯವನ್ನು ನಾನು ಹೇಳಿ ಐದಕ್ಕೆ ಲಕ್ಕ ವಚನಗಳಿಗೆ ಬರ್ತೇನೆ ಏನಪ್ಪ ಅಂತ ಹೇಳಿದರೆ ಸಾಮಾನ್ಯ ಹೊಸ ವರ್ಷ ಆಗಲಿ ಅಥವಾ ಹಬ್ಬ ಹರಿದಿನಗಳಾಗಲಿ ನಮ್ಮ ಮಕ್ಕಳ ಹುಟ್ಟಿದ ಹಬ್ಬ ದಿನಗಳಾಗಲಿ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಅವ್ರಿಗೊಂದು ಉಡುಗೊರೆಯನ್ನು ಕೊಡುವ ಒಂದು ಒಂದು ಸಂಪ್ರದಾಯವನ್ನು ಒಂದು ರೀತಿಯನ್ನು ನಾವು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಏನಾದರೂ ಒಂದು ಉಡುಗೊರೆ ಏನಾದರೂ ಒಂದು ಗಿಫ್ಟು ಏನಾದರೂ ನ್ಯೂ ಇಯರ್ ಬಂತಾ ನ್ಯೂ ಇಯರ್ ಗಿಫ್ಟು ಆಯಿತು ಬರ್ತ್ಡೇ ಬಂತ ಬರ್ತಡೇ ಗಿಫ್ಟು ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾವು ಉಡುಗೊರೆಗಳನ್ನು ಕೊಡ್ತಾ ಇರೋ ಹೊತ್ತಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನನ್ನು ಇದ್ದೀವಿ ಅನ್ನೋದನ್ನು ಸ್ವಲ್ಪ ಗಮನಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡ ಮಕ್ಕಳಾದರೆ ನಾವು ಮೊಬೈಲ್ ಕೊಡ್ತೀವಿ ಅಥವಾ ಇನ್ನೂ ಹೆಚ್ಚು ಅಂದರೆ ಬಟ್ಟೆ ಕೊಡ್ತೀವಿ ಅದು ಇಲ್ಲ ಅಂದರೆ ಇನ್ನು ಬೇರೆ ಬೇರೆ ಏನೇನನ್ನೋ ಒಂದು ಆಟ ಸಾಮಾನು ಕೊಡಿಸ್ತೀವಿ ಏನನ್ನಾದರೂ ದುಡ್ಡಿಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಉಡುಗೊರೆಗಳನ್ನ ಕೊಡ್ತಾ ಹೋಗ್ತೀವಿ ಆದರೆ ಆ ಉಡುಗೊರೆಗಳ ಮಹತ್ವ ಮತ್ತು ಬೆಲೆ ಇದ್ದೇ ಇರುತ್ತೆ ಆ ಮಕ್ಕಳಿಗೂ ಅದು ಅರ್ಥ ಆಗುತ್ತೆ ನಾವು ಅಷ್ಟೇ ಪ್ರೀತಿಯಿಂದ ಅದನ್ನು ಕೊಟ್ಟಿರ್ತೀವಿ ಸರಿ ಆದರೆ ಅದು ಆ ಮಕ್ಕಳಿಗೆ ಶಾಶ್ವತವಾಗಿ ಉಳಿಕೊಳ್ಳುವಂಥ ಅಂದರೆ ಅವರ ಜೀವನಕ್ಕೆ ಅನುಕೂಲವಾಗುವಂಥ ಒಂದು ಉಡುಗೊರೆ ಆಗಿದೆಯಾ ಅನ್ನೋದನ್ನು ನಾವು ಸ್ವಲ್ಪ ಒಂಚೂರು ಆಲೋಚನೆ ಮಾಡಿದಾಗ ನೀವು ಎಷ್ಟೇ ದುಡ್ಡನ್ನು ಬಟ್ಟೆಯನ್ನು ಉಡುಗೊರೆ ಹಾಕ್ಕೊಟ್ರು ಅದು ಒಂದು ಒಂದು ವರ್ಷ ಅಷ್ಟು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಷ್ಟೇ ಆ ಬಟ್ಟೆ ಹಾಕ್ಕೊಡ್ತಾರೆ ಆಮೇಲೆ ಅದರ ಕತೆ ಮುಗೀತು ಹಾಗಂತ ಬಟ್ಟೆ ಕೊಡಿಸೋದು ತಪ್ಪು ಅಂತಲ್ಲ ಬಟ್ಟೆ ಕೊಡಿಸಿದ್ರು ಎಷ್ಟು ಬೇಕು ಅಷ್ಟನ್ನು ಅಂದರೆ ಹಿತಮಿತವಾದ ಒಂದು ಖರ್ಚು ವೆಚ್ಚವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ಉಡುಗೊರೆಗಳನ್ನು ಕೊಡುವಾಗಲೂ ಕೂಡ ನಾವು ಕೊಡುವಾಗಲೂ ಕೂಡ ಅದನ್ನು ಅವರಿಗೆ ತೋರಿಸ್ಕೊಡ್ತಾ ಇರಬೇಕು ಜೊತೆಗೆ ನಾನು ಹೇಳಿದಾಗ ಅವರ ಜೀವನ ಪೂರ್ತಿ ಅವರ ಬದುಕಿಗೆ ಜತೆಯಾಗುವಂಥ ಒಂದು ಉಡುಗೊರೆಗಳನ್ನು ನಾವು ಏನು ಕೊಡಬಹುದು ಅಂತ ಹೇಳಿದ್ರೆ ಪ್ರೇಕ್ಷಕರೇ ನಮ್ಮ ಮಕ್ಕಳಿಗೆ ಓದುವ ಒಂದು ಅಭ್ಯಾಸವನ್ನು ನಾವು ಕಲಿಸ್ಕೊಡ್ಬೇಕಾದ್ರೆ ಆ ಮೂಲಕ ಅವರ ಜೀವನ ಪೂರ್ತಿ ಅವರ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ನಾವು ಈಗಲಿಂದಲೇ ನಾವು ಕಟ್ಟುಕೊಡ್ಬೇಕಾದ್ರೆ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಒಂದೆರಡು ದಿನ ಆ ಪುಸ್ತಕ ಈ ಪುಸ್ತಕ ತೊಗೊಂಡು ಏನು ಮಾಡೋಣ ಇದೇನಕ್ಕೆ ಅಂತ ಹುಡುಗರು ಮಕ್ಕಳು ಅಂದರೂ ಕೂಡ ಆದರೂ ಆಮೇಲೆ ಆ ಪುಸ್ತಕದ ಆಕರ್ಷಣೆಗೆ ಮಕ್ಕಳು ತಾವಾಗೇ ಬೀಳ್ತಾರೆ ಪುಸ್ತಕಗಳನ್ನು ಕೊಡ್ತಾ ಹೋಗ್ಬೇಕು ಕಾಣಬೇಕು ಅವರಿಗೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಪುಸ್ತಕಗಳಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳಿ ಅಂದರೆ ಪುಸ್ತಕಗಳು ನಮ್ಮ ಮಕ್ಕಳ ಕಣ್ಣಿಗೆ ಎಲ್ಲಂದ್ರೆ ಅಲ್ಲೇ ಕಾಣಬೇಕು ಮನೆಯಲ್ಲಿ ಅಲಂಕಾರದ ವಸ್ತುಗಳು ಸಾಮಾನ್ಯ ನೋಡಿ ನಾನು ಎಲ್ಲರನ್ನೂ ಗಮನಿಸ್ತೀನಿ ಇವನ್ ನಮ್ಮ ಮನೆಯನ್ನು ಒಳಗೊಂಡಂತೆ ನಾನು ನಾನು ಕೇಳ ಎಲ್ಲರೂ ಮನೆ ಕಟ್ಟುವಾಗ ಹೆಚ್ಚಿನ ಜನ ಎಲ್ಲರೂ ಅಂತ ಹೇಳೋದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನ ಏನು ಮಾಡ್ತಾರಪ್ಪ ಅಂದರೆ ಎಲ್ಲದಕ್ಕೂ ಆಪ್ಷನ್ ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಜಾಗ ಮಾಡ್ತಾರೆ ಟಿ ವಿ ಇಡೋಕ್ಕೊಂದು ಜಾಗ ಕಂಪ್ಯೂಟರ್ ಇಡೋಕ್ಕೊಂದು ಜಾಗ ಅಥವಾ ಅಡುಗೆ ಮನೆಯಲ್ಲಿ ಈ ಜಾಗ ಆ ರೂಮು ಈ ರೂಮು ಬಾತ್ರೂಮ್ ಎಲ್ಲ ಮಾಡ್ತಾರೆ ಆದರೆ ಪುಸ್ತಕಕ್ಕೆ ಅಂತಲೇ ಒಂದು ವಿಶೇಷವಾದ ಜಾಗವನ್ನು ಮಾಡೋರ ಸಂಖ್ಯೆ ಇಲ್ಲವೇ ಇಲ್ಲ ಅಂತಲ್ಲ ಬಹಳ ಕಡಿಮೆ ನಮ್ಮ ಮನೆಯಲ್ಲಿ ಪುಸ್ತಕ ಇಡೋಕೆ ಅಂತ ಒಂದು ಜಾಗ ಹೊಸದಾಗಿ ಮನೆ ಕಟ್ಟೋರು ಮಾಡೋರು ಎಷ್ಟು ಜನ ಅಂತ ಪ್ರಶ್ನೆ ಮಾಡಿಕೊಂಡಾಗ ಬಹಳ ಕಡಿಮೆ ಪುಸ್ತಕಗಳನ್ನು ಮನೆಯಲ್ಲಿ ಪುಸ್ತಕಗಳ ಇಡೋಕೆ ಜಾಗ ಬರೀ ಇಟ್ಟು ಆಯಿತು ಪುಸ್ತಕಕ್ಕೆ ಅಂತ ಒಂದು ಜಾಗ ಮಾಡಿದ್ದೀವಿ ಅಂತ ಒಂದು ರೂಮಲ್ಲಿ ಇಟ್ಬಿಟ್ಟು ಬಾಕ್ಲಾ ಹಾಕ್ಬಿಟ್ರೆ ಏನೂ ಉಪಯೋಗ ಇಲ್ಲ ನಮ್ಮ ಮಕ್ಕಳ ಕೈಯಿಗೆ ಎಲ್ಲಾದರೂ ಯಾವಾಗಲೂ ಹೋಗೇ ಬಂದು ಆ ಪುಸ್ತಕಗಳು ಸಿಗಬೇಕು ಮನೆ ಸ್ವಚ್ಛ ನಮ್ಮ ಹೆಂಗಸರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಗುಣ ಮನೆ ಕ್ಲೀನಾಗಿರ್ಬೇಕು ಮನೆ ಕ್ಲೀನಾಗಿರ್ಬೇಕು ಮನೆ ಕ್ಲೀನಾಗಿರಬೇಕು ಅಂತ ಹೇಳಿ ಎಲ್ಲ ಜೋಡ್ಸ್ ಜೋಡ್ಸು ಒಂದು ಕಡೆ ಇಟ್ಬಿಡೋದ್ರಿಂದ ಏನೇನು ಮನೆ ಸ್ವಚ್ಛ ಆಗಿರಬೇಕು ನಿಜ ಆದರೆ ಪುಸ್ತಕಗಳು ಅಲ್ಲಲ್ಲೇ ಅಲ್ಲಲ್ಲೇ ಮಕ್ಕಳ ಕೈಗೆ ಸಿಕ್ಕುವಂತೆ ಇಡೋದಿದೆಯಲ್ಲ ಸಿಗುವಂತೆ ನಾವು ಒಂದು ವಾತಾವರಣವನ್ನು ಕಲ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಒಂದು ಆರೋಗ್ಯಪೂರ್ಣವಾದ ಒಂದು ವಾತಾವರಣವನ್ನು ನಮ್ಮ ಮಕ್ಕಳಿಗೆ ನಾವು ಕಟ್ಟಿಕೊಟ್ಟಂತೆ ಅವ್ರಿಗೆ ಯಾವಾಗ ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಆಟ ಸಾಮಾನು ಹೇಗೆ ಸಿಗಬೇಕೋ ಸಿಕ್ಕುತ್ತೆ ಸಿಗುವಂತೆ ನಾವು ನೋಡ್ಕೊಳ್ತೀವಿ ಯಥೇಚ್ಛವಾಗಿ ತಂದ ಅವ್ರಿಗೆ ಆಟ ಸಾಮಾನುಗಳನ್ನು ವಿಡಿಯೋ ಗೇಮ್ಸ್ಗಳನ್ನು ಎಲ್ಲ ತಂದು ಕೊಡ್ತೀವಲ್ಲ ಅದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ತಂದು ಕೊಡಬೇಕು ಪುಸ್ತಕಗಳ ಮೂಲ ಕ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದನ್ನು ನಾವು ಬಾಲ್ಯದಿಂದ ಅಭ್ಯಾಸ ಮಾಡಿಕೊಳ್ಬೇಕು ಎಲ್ಲಿ ನೋಡಿದ್ರು ಮನೆಯಲ್ಲಿ ಹರಕೊಂಡಿದ್ರು ಪರವಾಗಿಲ್ಲ ಪುಸ್ತಕಗಳು ಹರಗಿದ್ರೆ ಅದು ಗಲೀಜಲ್ಲ ಪುಸ್ತಕಗಳ ಹರಗಿದರೆ ಅದೊಂದು ಕಳೆ ಮನೆಯಲ್ಲಿ ಅದೊಂದು ಶೋಭೆ ಅದು ಮನೆಗೆ ನನ್ನ ಕೇಳಿದ್ರೆ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಒಂದು ಮನೆಯಲ್ಲಿ ಪುಸ್ತಕಗಳಲ್ಲಲ್ಲಲ್ಲ ಅಲ್ಲಲ್ಲ ಅಷ್ಟು ಪುಸ್ತಕ ಇದೆ ಅಂತ ಹೇಳಿದ್ರೆ ಅದೇ ಒಂದು ಮನೆಗೆ ಶೋಭೆ ಹಾಗಾಗಿ ಪುಸ್ತಕಗಳನ್ನು ಉಡುಗೊರೆಗಳ ರೂಪದಲ್ಲಿ ನಮ್ಮ ಮಕ್ಕಳಿನ ಬದುಕನ್ನು ಆದರ್ಶಮಯವಾಗಿ ರೂಪಿಸೋಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದು ಜೊತೆಗೆ ಆ ಪುಸ್ತಕಗಳ ಮೂಲಕ ಅವ್ರಿಗೊಂದು ಕುತೂಹಲವನ್ನು ಹಾಕೋದು ನಾನು ಇದನ್ನು ಮೊದಲು ಒಂದು ಸಾರಿ ಹೇಳಿದ್ದೀನಿ ನಾವು ಯಾವಾಗಲೂ ನಾನು ಜಾತಕ ಕಥೆಗಳು ನೋಡಬೇಕಾ ಟಿ ವಿನಲ್ಲಿ ನೋಡು ಕಾಸೆಟ್ ಇದೆ ಸಿ ಡಿ ಇದೆ ಪೆನ್ ಡ್ರೈವ್ ಇದೆ ಇಂಟರ್ನೆಟ್ ಇದೆ ಟಿ ವಿಯಲ್ಲಿ ಜಾತಕ ಕತೆಗಳನ್ನು ನೋಡು ಒಂದು ಜಾನಪದ ಕಥೆಯನ್ನು ನೋಡಬೇಕಾ ಆಯಿತು ಟಿ ವಿನಲ್ಲೇ ನೋಡು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಕಥೆಯನ್ನು ನೋಡಬೇಕಾ ಜಡ್ರ ದಾಸಮಯನ ಕಥೆ ಏನಾದರೂ ನೀನು ಕೇಳಬೇಕಾ ಹಾಗಂದರೆ ನೀನು ಮೊಬೈಲಲ್ಲೇ ಕೇಳು ಈ ಥರದ ಒಂದು ದೃಶ್ಯ ಮಾಧ್ಯಮದ ಮೂಲಕವೇ ನಾವು ಮಕ್ಕಳಿಗೆ ಕಲಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಮೂಲಕವೇ ನಾವು ಮಕ್ಕಳಿಗೆ ಬಹಳ ಚೆನ್ನಾಗಿ ಕಲಿಸ್ಬಿಡ್ತೀವಿ ಅನ್ನುವ ಭ್ರಮೆಯಲ್ಲೂ ಕೂಡ ನಾವಿದ್ದೀವಿ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳು ಯಾರದ್ದೋ ಕಲ್ಪನೆಯ ಅಂದರೆ ಆ ಜಾತಕ ಕಥೆಯನ್ನು ಒಂದು ಕಲ್ಪಿಸಿ ಒಂದು ಕಲ್ಪ್ ಒಂದು ಕಥಾ ರೂಪಕ್ಕೆ ಕಟ್ಟಿರುವಂಥ ಒಂದು ಚಿತ್ರ ರೂಪದಲ್ಲಿ ಆ ರೆಡಿಮೇಡನ್ನು ಆ ಮಗು ನೋಡೋ ಮೂಲಕ ಅಷ್ಟನ್ನೇ ಅದು ಅರಗಿಸ್ಕೊಳ್ಳುತ್ತೆ ಅದಿಲ್ಲದೆ ಆ ದೃಶ್ಯ ಮಾಧ್ಯಮ ಇಲ್ಲದೆ ಬರೇ ನೀವು ಆ ಜಾತಕ ಕಥೆಯನ್ನು ಹೇಳಿದಾಗ ಆ ಮಕ್ಕಳಿಗೆ ಇನ್ನೊಂದು ಅವಕಾಶ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅದು ಕಲ್ಪಿಸಿಕೊಳ್ಳುವ ಅವಕಾಶ ಒಬ್ಬ ರಾಜ ಇದ್ದ ಅಂದಾಗ ಆ ರಾಜ ಹೇಗಿದ್ದ ಅನ್ನೋ ಒಂದು ಕಲ್ಪನೆ ಒಂದು ಯೋಚನಾ ಶಕ್ತಿ ಆಮೇಲೆ ಏನಾಯಿತು ಅನ್ನೋ ಒಂದು ಕುತೂಹಲ ಈ ಒಂದು ಮನೋಭಾವವನ್ನು ನಾವು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಒಂದು ಒಳ್ಳೆ ವಿಷಯಗಳನ್ನು ಹೇಳುವ ಮೂಲಕ ಇನ್ನೊಂದು ಒಳ್ಳೆ ವಿಷಯಗಳನ್ನು ಓದುವ ಮೂಲಕ ಪುಸ್ತಕದಲ್ಲಿ ಓದ್ತಾ ಇದ್ದಾಗಲೂ ಕೂಡ ಆಲೋಚನೆಗಳಿಗೆ ಹೀಗೆಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಬಂದಾಗ ಅಲ್ಲೇ ನಿಲ್ತೀಯ ಆ ಪುಸ್ತಕದಲ್ಲಿ ನಿಂತು ಅನೇನು ಅನ್ನುವಂಥ ಒಂದು ಆಲೋಚನೆಗೆ ಆ ಪುಸ್ತಕದಲ್ಲಿ ಅವಕಾಶ ಇರುತ್ತೆ ಆದರೆ ದೃಶ್ಯ ಮಾಧ್ಯಮದಲ್ಲಿ ಅದಿಲ್ಲ ಅದು ಹೋಗ್ತಾ ಇರುತ್ತೆ ಅದ್ರ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೇನೆ ಅಷ್ಟೇ ಅವ್ರು ಏನು ತೋರಿಸ್ತಾರೆ ಅದಷ್ಟನ್ನೇ ನಾನು ತಗೊಳ್ತಾ ಹೋಗ್ತೀನಿ ಹಾಗಾಗಿ ಈ ದೃಶ್ಯ ಮಾಧ್ಯಮ ಎಷ್ಟು ಕೆಲವೊಂದು ಬಾರಿ ನಾವು ನಮ್ಮ ಮಕ್ಕಳ ಬೆಳವಣಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಂಡು ಉಳಿದಂತೆ ಸಾಧ್ಯ ಆದಷ್ಟು ಮಟ್ಟಕ್ಕೆ ಅದರಿಂದ ದೂರವೇ ಇಟ್ಟು ಪುಸ್ತಕ ಮಾಧ್ಯಮದ ಮೂಲಕ ಕತೆಯನ್ನು ಹೇಳುವ ಮೂಲಕ ಶ್ರವಣದ ಮಾಧ್ಯಮದ ಮೂಲಕ ಆ ಮಕ್ಕಳಿಗೊಂದು ಕಲ್ಪನಾ ಶಕ್ತಿಯನ್ನು ಆಲೋಚನಾ ಶಕ್ತಿಯನ್ನು ಕುತೂಹಲ ಮನೋಭಾವನೆಯನ್ನು ಬೆಳೆಸಬೇಕಾದ್ದು ಆ ನಿಟ್ಟಲ್ಲಿ ಆ ದಾರಿಯಲ್ಲಿ ಆದರ್ಶಗಳನ್ನು ನಮ್ಮ ಮಕ್ಕಳ ಬದುಕಲ್ಲಿ ಅವರ ಮನಸ್ಸಲ್ಲಿ ತುಂಬಬೇಕಾದ್ದು ಇವತ್ತು ಬಹಳ ಅನಿವಾರ್ಯವಾಗಿ ಮಾಡಬೇಕು ಕಾದ ಕೆಲಸ ಹಾಗಾಗಿ ಪ್ರೇಕ್ಷಕರೇ ನಮ್ಮ ಮಕ್ಕಳಿಗೆ ನಾವು ಉಡುಗೊರೆಗಳನ್ನು ಕೊಡಬೇಕಾದ ಸಂದರ್ಭದಲ್ಲಿ ಈ ಥರದ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಟ್ಟು ಹೊಸ ವರ್ಷಕ್ಕೆ ಹೊಸ ಬದುಕಿಗೆ ಅವರನ್ನು ಅಣಿಗೊಳಿಸೋದಿದೆಯಲ್ಲ ಅದು ದೊಡ್ಡವರಾಗಿ ನಾವು ಮಾಡಬೇಕಾದ ಕರ್ತವ್ಯ ಆ ನಿಟ್ಟಲ್ಲಿ ನಾವು ಹೊಸ ವರ್ಷವನ್ನು ಸ್ವಾಗತಿಸೋಣ ಮತ್ತು ಕಳೆದ ವರ್ಷದವನ್ನ ಅವಲೋಕನ ಮಾಡ್ತಾನೇ ಹೊಸ ವರ್ಷದ ಸಾಧನೆಗೆ ಸಿದ್ಧ ಆಗೋಣ ಈ ಹೊಸ ವರ್ಷವನ್ನು ಅರ್ಥಪೂರ್ಣವಾಗಿ ಬರುವ ವರ್ಷವನ್ನು ಅರ್ಥಪೂರ್ಣವಾಗಿ ನಾವು ಕಳೆಯೋಣ ಅಂತ ಹೇಳಿ ಅಕ್ಕಮ್ಮನ ವಚನಗಳಿಗೆ ನಾನು ಬರ್ತೇನೆ ಆ ಅಕ್ಕಮ್ಮನ ಐದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಒಂದು ಯಾವುದಪ್ಪ ಅಂತ ಹೇಳಿದರೆ ಎಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ ಎಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ ಸಮಯಕ್ಕೆ ಹೋಗಿ ಸಮಯವ ನರಿಯರೆಂದು ಭವಗೆಡಲುಂಟೆ ಭಾವಜ್ಞನಾದಡೆ ನರಿದಲ್ಲಿ ಶುಚಿಯಾಗಿರಬಲ್ಲಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಹೊದ್ದುವ ಭಾವ ಇದು ಆದಕ್ಕೆ ಲಕ್ಕಮನ ಒಂದು ಸುಂದರವಾದ ಒಂದು ವಚನ ಈ ವಚನದಲ್ಲಿ ಲಕ್ಕಮ್ಮ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ ಆವಾರಿ ಎಂದು ಮಾಡುವಲ್ಲಿ ಅವರಿವರೆಂದು ಪ್ರವಾಣಿ ಪ್ರಮಾಣಿಸಲುಂಟೆ ಅವಾರಿ ಅಂತ ಹೇಳಿದರೆ ಛತ್ರ ಒಂದು ಧರ್ಮ ಛತ್ರ ಮಾಡಿದ್ದೀವಿ ನಾಲ್ಕು ಜನರಿಗೆ ಸಹಾಯ ಆಗಲಿ ಅಂತ ಒಂದು ಧರ್ಮ ಛತ್ರ ಮಾಡಿದ ಮೇಲೆ ಆ ಛತ್ರಕ್ಕೆ ಬಂದವರಿಗೆಲ್ಲ ಊಟವನ್ನು ಬಡಿಸಬೇಕಾದ್ದು ನಮ್ಮ ಕರ್ತವ್ಯ ಜೊತೆಗೆ ಆ ಛತ್ರಕ್ಕೆ ಬಂದವರೆಲ್ಲರ ಹೊಟ್ಟೆ ತುಂಬುತ್ತೆ ಉಳ್ಕೊಳ್ಳೋಕೊಂದು ವ್ಯವಸ್ಥೆ ಆಗುತ್ತೆ ಅದು ಯಾಕಂದರೆ ಅದೊಂದು ಧರ್ಮ ಛತ್ರ ಆ ಛತ್ರಕ್ಕೆ ಬಂದವ್ರಿಗೆಲ್ಲೇ ನೀ ಯಾವ ಜಾತಿ ನೀನು ಯಾವ ಕುಲ ನೀನು ಯಾವ ಊರು ಅಂತ ಕೇಳಿ ಊಟವನ್ನು ಬಡ್ಸೋಕ್ಕಾಗತ್ತೆ ಇಲ್ಲ ನೀ ಯಾರಾದರೂ ಜಾತಿಯಾಗಿರು ಯಾವುದಾದ್ರೂ ಊರಾಗಿರು ನೀನು ಎಲ್ಲಿಂದನಾದರೂ ಬಂದಿರು ನೀನು ಈ ಛತ್ರಕ್ಕೆ ಬಂದಿದೆಯಾ ಈ ಛತ್ರಕ್ಕೆ ಬಂದ ಮೇಲೆ ಆ ನಿನ್ನ ಪಾಲಿಗೆ ಊಟ ಸಿಕ್ಕತ್ತೆ ಇದು ಅವಾರಿ ಎಂದು ಮಾಡಿದಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ ಅವರಿವರು ಅಂತ ಯೋಚನೆ ಮಾಡೋಕ್ಕಾಗತ್ತಾ ಪ್ರಮಾಣಿಸಿ ನಾವು ಊಟವನ್ನು ಬಡಿಸೋಕ್ಕಾಗತ್ತಾ ಇಲ್ಲ ಹಾಗೆ ಛತ್ರಕ್ಕೆ ಬಂದವರೆಲ್ಲರ ಹೊಟ್ಟೆ ತುಂಬುವಂತೆ ಸಮಯಕ್ಕೆ ಹೋಗಿ ಸಮಯವನ್ನು ಅರಿಯದವರೆಂದು ಭವಗೆಡಲುಂಟೆ ಸಮಯಕ್ಕೆ ಹೋಗಿ ಸಮಯವನ್ನು ಅರಿಯರೆಂದು ಸಮಯಕ್ಕೆ ಹೋಗಿ ಸಮಯ ಅನ್ನುವಂಥ ಒಂದು ಮಾತು ಬಂದಿದೆ ಇಲ್ಲಿ ಸಮಯ ಅಂದಾಗ ಸಹಜವಾಗಿ ಮಾಮೂಲಾಗಿ ನಾವು ಸಮಯ ಅಂದರೆ ವೇಳೆ ಕಾಲ ಟೈಮ್ ಅಂತ ಹೇಳ್ತೇವೆ ಇನ್ನೊಂದು ವಚನ ಪರಿಭಾಷೆಯಲ್ಲಿ ಸಮಯ ಅಂತ ಹೇಳಿದರೆ ಷಡ್ವಿಧ ಸಜ್ಜನತ್ವದಲ್ಲಿ ಒಂದು ಅಂತ ಕೂಡ ಹೇಳ್ತೀವಿ ಮತ್ತೊಂದು ಸಮಯ ಅಂತ ಹೇಳಿದರೆ ಒಂದು ಧರ್ಮ ಒಂದು ನೀತಿ ಒಂದು ಕಟ್ಟುಪಾಡು ಒಂದು ವಾದ ಒಂದು ಚರ್ಚೆ ಈ ಎಲ್ಲ ಅರ್ಥಗಳು ಸಮಯ ಅನ್ನುವ ಪದಕ್ಕೆ ಬರುತ್ತೆ ಯಾಕೆ ಇಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಸಮಯಕ್ಕೆ ಹೋದಲ್ಲಿ ಅಂತ ಹೇಳಿದಾಗ ನಮಗೆ ಗೊತ್ತು ವಚನಕಾರರ ಸಂದರ್ಭದಲ್ಲಿ ಮಹಾಮನೆಯಲ್ಲಿ ಎಲ್ಲ ಶರಣರು ಸೇರಿ ಧರ್ಮ ತತ್ವಗಳ ಬಗ್ಗೆ ಧರ್ಮ ವಿಚಾರಗಳ ಬಗ್ಗೆ ಆದರ್ಶಗಳ ಬಗ್ಗೆ ಚರ್ಚೆಯನ್ನು ಮಾಡುವಾಗ ಅಲ್ಲಿ ಎಲ್ಲರಿಗೂ ಮುಕ್ತವಾದ ಒಂದು ಅವಕಾಶ ಇತ್ತು ಅಲ್ಲಿನ ಚರ್ಚೆಗಳಲ್ಲಿ ಎಲ್ಲ ಜನ ಭಾಗವಹಿಸುವಂಥ ಅವಕಾಶ ಆ ಸಂದರ್ಭದಲ್ಲಿದ್ದಂಥ ಹೊತ್ತಲ್ಲಿ ಜನ ಆ ಧರ್ಮ ಧಾರ್ಮಿಕ ಆದರ್ಶದ ಚರ್ಚೆಗಳಲ್ಲಿ ಪಾಲ್ಗೊಂಡಾಗ ಅವರು ಆ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದರೆ ಅವರ ಬದುಕಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಅದು ಸಾಕು ಅವರು ಭವಗೆಡಲಿಕ್ಕೆ ಭವಗೆಡೋದು ಅಂತ ಹೇಳಿದ್ರೆ ಮುಕ್ತಿಯನ್ನು ಹೊಂದೋದು ಹುಟ್ಟನ್ನು ಕಳ್ಕೊಳ್ಳೋದು ಅಕ್ಕ ಮಹಾದೇವಿಯ ವಚನ ಇದು ಒಂದು ವಚನದಲ್ಲಿ ಏನು ಹೇಳ್ತಾರೆ ಅಕ್ಕ ಮಹಾದೇವಿ ಅಂತ ಹೇಳಿದರೆ ನನಗಿರುವುದೊಂದೇ ಮನ ಆ ಮನ ನಿನ್ನಲ್ಲಿ ಸಿಲುಕಿ ಭವಗೆಟ್ಟನಯ್ಯ ಅಂತ ಹೇಳಿ ಹೇಳ್ತಾರೆ ಅಂದರೆ ನಿನ್ನಲ್ಲಿ ಸಿಲುಕಿ ಭವಗೆಟ್ಟನಯ್ಯ ಅಂತ ಹೇಳಿದರೆ ಭವಗೆಡೋದಂದ್ರೆ ಮುಕ್ತಿಯನ್ನು ಹೊಂದೋದು ಈ ಹುಟ್ಟಿನ ಪುನರಾವರ್ತನೆಯನ್ನು ಕಳ್ಕೊಳ್ಳೋದು ಅನ್ನುವಂಥ ಅರ್ಥದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಸಮಯಕ್ಕೆ ಹೋಗಿ ಸಮಯವ ನರಿಯರೆಂದು ಭವಗೆಡಲುಂಟೆ ಅಂದರೆ ಸಮಯಕ್ಕೆ ಹೋಗಿ ವಾದ ವಿವಾದಗಳಿಗೆ ಅಂದರೆ ವಾದ ವಿವಾದ ಅಂದರೆ ಇಲ್ಲಿ ಆದರ್ಶ ಅಥವಾ ಧಾರ್ಮಿಕ ಚರ್ಚೆಗಳಿಗೆ ಹೋಗಿ ಮತ್ತದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೂ ಕೂಡ ಅಲ್ಲಿಗೆ ಹೋದ ಮಾತ್ರಕ್ಕೆ ಆದರ್ಶಗಳ ಪಾಲನೆಯನ್ನು ಅವನು ಮಾಡ್ತಾ ಇದ್ದ ಆ ಆದರ್ಶಗಳ ಪಾಲನೆಯಿಂದನೇ ಆತ ಮುಕ್ತಿಯನ್ನು ಪಡೆಯೋಕೆ ಸಾಧ್ಯ ಆಗ್ತಿತ್ತು ಅನ್ನೋದನ್ನು ಅಕ್ಕಮ್ಮ ಮತ್ತೆ ಈ ವಚನಗಳಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ